ಇನ್ನು ದೇವೇಗೌಡರು ಸಂತಾಪ ಸೂಚಿಸ್ತಾ ಇದ್ದಾರೆ ನೋಡೋಣ ಬನ್ನಿ. ಅವರು ನಾಲ್ಕು ದಶಕಗಳ ಕಾಲ ವಿರೋಧಿ ಪಕ್ಷದ ನಾಯಕರಾಗಿ ವಿದೇಶಾಂಗ ಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಸಲ್ಲಿಸಿರತಕ್ಕಂಥ ಸೇವೆ ಅತ್ಯಂತ ಅಪಾರವಾದ ಸೇವೆಯನ್ನು ಮಾಡಿದ್ದಾರೆ. ನನ್ನ ಭಾವನೆಯಲ್ಲಿ ಅವರು ಒಬ್ಬ ಅತ್ಯಂತ ಶ್ರೇಷ್ಠ ನಾಯಕ, ಸಂಸದೀಯ ಪಟು, ವಿರೋಧಿ ಪಕ್ಷದ ನಾಯಕರಾಗಿ ಅವರು ಕೆಲಸ ಮಾಡ್ತಾ ಇದ್ದಂಥ ಕಾಲದಲ್ಲಿ ನಾನು ಬೆಂಗಳೂರಲ್ಲಿ ಅನೇಕ ಸಾರ್ವಜನಿಕ ಸಭೆಗಳನ್ನು ಅವರು ಸಂಬೋಧನೆ ಮಾಡಿ ಮಾತನಾಡ್ತಕ್ಕಂಥ ಕಾಲದಲ್ಲಿ ಅವರ ಭಾಷಣ ಕೇಳಲಿಕ್ಕೆ ನಾನು ವಿರೋಧಿ ಪಕ್ಷ ನಾಯಕನಾಗಿ ಹೋಗ್ತಾ ಇದ್ದೆ. ಬಹುಶಃ ಅವರ ನಿಧನ ಉಂಟಾಗಿರ್ತಕ್ಕಂಥ ಆ ವ್ಯಾಕ್ಯೂಮನ್ನು ತುಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಯಾರಿಗೂ ನನ್ನ ಭಾವನೆ. ಅವರ ರಾಜಕೀಯದ ಜೀವನದಲ್ಲಿ ತನ್ನ ಶತ್ರುವನ್ನು ಕೂಡ ಅವರು ಕಟುವಾದ ಶಬ್ದಗಳಿಂದ ಅವ್ರನ್ನ ಉದ್ದೇಶಿಸಿ ಮಾತನಾಡಿದಂಥ ವ್ಯಕ್ತಿ ಅಲ್ಲ ಅವರು. ನಾನು ಪ್ರಧಾನಮಂತ್ರಿ ಆಗಿದ್ದಾಗ ಲೋಕಸಭೆ ಕಾರ್ಯಕಲಾಪ ಎಂದೂ ಅಡ್ಡಿ ಆಗ್ತಕ್ಕಂಥದ್ದಕ್ಕೆ ಅವರು ವಿರೋಧಿ ಪಕ್ಷದ ಮುಖಂಡರಾಗಿ ಅವಕಾಶ ಕೊಡಲಿಲ್ಲ. ನಾನು ರಾಜೀನಾಮೆ ಕೊಡಬೇಕು ಅನ್ನೋ ಸಂದರ್ಭ ಬಂದಾಗ ಅವರು ನಾನು ಅಧಿಕಾರದಲ್ಲಿ ನಿನ್ನನ್ನು ಉಳಿಸ್ತೇನೆ ಅಂತ ಹೇಳಿ ದೂರವಾಣಿ ಮುಖೇನ ನನಗೆ ಸ್ವತಃ ಮಾತನಾಡಿ ಒತ್ತಾಯ ಮಾಡಿದರು. ಅವರ ಪಕ್ಷದ ಹಲವಾರು ಮುಖಂಡಗಳನ್ನು ನನ್ನ ಮನಸ್ಸನ್ನು ಒಲಿಸಲಿಕ್ಕೆ ಕಳಿಸ್ಕೊಟ್ರು. ನಾನು ಅದನ್ನೆಂದು ಮರೆಯಲ್ಲ. ಅಷ್ಟೇ ಅಲ್ಲ, ಯುದ್ಧ ಸಾಮಗ್ರಿಗಳನ್ನು ಕೊಂಡ್ಕೊಳ್ತಕ್ಕಂಥ ಕಾಲದಲ್ಲಿ ನಿಮ್ಮ ಸರ್ಕಾರ ಯಾವುದೇ ಹಗರಣಕ್ಕೆ ತುತ್ತಾಗಲಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದಂಥ ಅದನ್ನು ನಾನು ಸ್ಮರಿಸ್ಕೊಳ್ತೇನೆ. ಅವರು ಅತ್ಯಂತ ರಾಜಕಾರಣದಲ್ಲಿ ಎತ್ತರಕ್ಕೆ ಬೆಳೆದಂಥ ವ್ಯಕ್ತಿ. ಈ ಸಂದರ್ಭದಲ್ಲಿ
ನಾನು ಪಾಕಿಸ್ತಾನದ ಸಂಬಂಧವನ್ನು ಕುದುರಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ಲಾಹೋರ್ಗೆ ಬಸ್ ಯಾತ್ರೆ ಮಾಡಿದರು. ಆಗ್ರಾ ಸಮಿಟ್ ಮಾಡಿದ್ರು. ಮುಷರಫ್ ಅವ್ರನ್ನ ಕರೆಸಿ ಎಲ್ಲ ರೀತಿ ಪ್ರಯತ್ನ ಮಾಡಿದ್ರು. ಅವ್ರ ಪ್ರಯತ್ನ ಸಫಲವಾಗಲಿಲ್ಲ. ಆದರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅವರು ಪಕ್ಕದ ರಾಜ್ಯಕ್ಕೆ ಶಾಂತಿಯನ್ನು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಸರ್ವ ರೀತಿ ಪ್ರಯತ್ನ ಮಾಡಿದರು. ಆದರೆ ಕಾರ್ಗಿಲ್ ಯುದ್ಧ ಆದಾಗ ನಮ್ಮ ದೇಶದ ಸಾಮರ್ಥ್ಯವನ್ನು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಸೈನಿಕರ ಶಕ್ತಿ, ನಮ್ಮ ಸಾಮರ್ಥ್ಯವನ್ನು ತೋರಿಸ್ಕೊಟ್ಟಿದ್ದಾರೆ. ಪೋಖ್ರಾನ್ 2 ಟೆಸ್ಟ್ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ನಿರ್ಣಯ ತೆಗೆದುಕೊಳ್ಳಿಲ್ಲ, ನಮ್ಮದೇ ಅಬ್ದುಲ್ ಕಲಾಂ ಅವರು ತಂದಿದ್ದರು ಹಾಗೂ ಸಂಬಂಧಪಟ್ಟಂಥ ಕಡತವನ್ನು. ಆದರೆ ಅವರು ನಮ್ಮ ದೇಶದ ಸಾಮರ್ಥ್ಯ ಏನಿದೆ ಅನ್ನೋದನ್ನು ಪೋಖ್ರಾನ್ 2 ಟೆಸ್ಟನ್ನು ಮಾಡಿ ತೋರಿಸಿದರು, ಅದಕ್ಕೆ ಅವಕಾಶ ಮಾಡಿಕೊಟ್ಟು. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ. ಒಬ್ಬ ರಾಜಕಾರಣಿಗೆ ರಾಷ್ಟ್ರದ ಆಡಳಿತವನ್ನು ಅಥವಾ ರಾಜ್ಯದ ಆಡಳಿತವನ್ನು ನಡೆಸತಕ್ಕಂಥ ಕಾಲದಲ್ಲಿ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಗೋಧ್ರಾ ಪ್ರಕರಣ ಆದಾಗ ಅಂದಿನ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರ ಬಗ್ಗೆ. ಸೊ ಈಗ ಮಾಜಿ ಪ್ರಧಾನಿ ದೇವೇಗೌಡರು ಸಂತಾಪ ಸೂಚಿಸ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ರಿ. ಇನ್ನು